ഇൻഷാ നമ്മുടെ എംഎൽഎ നമ്മോട് വാഗ്ദാനം ചെയ്ത കാര്യം എത്രയും പെട്ടെന്ന് സഫലീകരിച്ച് അള്ളാഹു നമ്മെ അനുഗ്രഹിക്കുമാറാകട്ടെ എന്ന ദുവയോടെ നമ്മുടെ പ്രതിനിധിയായ യു ടി ഖാദർ സാഹിബിനെ ഹോസിയ ജുമാ മസ്ജിദ് പരമായും നമ്മുടെ എസ് എസ് എഫ് മുടിപ്പ് യൂണിറ്റ് പകമായും ആർത്ഥികമായ എല്ലാവിധ ആശംസകളും നന്ദികളും രേഖപ്പെടുത്തിക്കൊണ്ട് ഇൻഷാഅല്ലാഹ് നമ്മുടെ നാട്ടിൽ അവതരിപ്പിക്കാൻ വേണ്ടി അതിന്റെ നേതാക്കൾ നമ്മുടെ സ്ഥലത്തെത്തിയിട്ടുണ്ട്. അതിനു മുമ്പായി നമ്മുടെ യോഗം ഔപചാരികമായി ഉദ്ഘാടനം ചെയ്യാൻ വേണ്ടി നമ്മെല്ലാവരുടെയും ആത്മീയമായ ബന്ധവും അതേപോലെ ഖാദർ സാഹിബ് പറഞ്ഞതുപോലെ വഖഫിന്റെ മെമ്പറും കൂടിയായ ഷാഫി സയ്യിദ് ഉസ്താദ് അവരുടെ ആദരപൂർവ്വം ക്ഷണിച്ചു വിളിച്ചു. അസ്സലാമു അലൈക്കും വറഹ്മത്തുള്ളാഹി വബറകാതുഹ്. ബിസ്മില്ലാഹി വൽഹംദുലില്ലാഹ് വസ്സലാത്തു വസ്സലാമു അലാ അഷ്റഫിൽ മുർസലീൻ വഅലാ ആലിഹി വസഹ്ബിഹി അൽഫായിസീന ബിറിള്ളാഹി മബാ. അസ്സലാത്തു വസ്സലാമു അലൈക യാ സയ്യിദി യാ റസൂലല്ലാഹ് ഖുദ് ബിയദി ഖല്ലതി ഹീലതി അദ്രികനി യാ ഹബീബല്ലാഹ്. ನಮ್ಮೆಲ್ಲರನ್ನು ಉದ್ದೇಶ ಮಾತನಾಡಿದ ಕರ್ನಾಟಕ ರಾಜ್ಯ ಆರೋಗ್ಯ ಸಚಿವರು ನಮ್ಮೆಲ್ಲರ ಅಭಿಮಾನದ ಕೇಂದ್ರವೂ ಆದಂತಹ ನಿಮ್ಮೂರಿನ ಸುಪುತ್ರರಾದಂತಹ ಯು ಟಿ ಖಾದರ್ ಅವರು ಹಾಗೂ ಎಲ್ಲ ನಾಯಕರೇ ಎಸ್ಎಸ್ಎಫ್ನ ಕಾರ್ಯಕರ್ತರೇ ಎಸ್ಎಸ್ಎಫ್ ಮುಡಿಪು ಶಾಖೆ ಹಮ್ಮಿಕೊಂಡಂತಹ ಬ್ರಾತ್ ಉರ್ದಾ ಮಜ್ಲಿಸ್ ಅಶ್ರಫುಲ್ ಗಲ್ಕ ಮಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರಕೀರ್ತನೆ ಅವರ ಮದಿಹು ಮತ್ತು ಪ್ರಶಂಸೆಗಳ ಸಮಾಹಾರವಾಗಿದೆ ಪವಿತ್ರವಾದಂತಹ ಬುರ್ದಾ ಮಜ್ಲಿಸ್. ಆ ಬುರ್ದಾ ಆಲಾಪನೆ ಮಾಡುವಂತಹ ಆ ವೇದಿಕೆಗೆ ಮತ್ತು ಮಜಲಿಸಿಗೆ ಅಲ್ಲಾಹನ ಅಪಾರವಾದ ಅನುಗ್ರಹ ಹಾಗೂ ಬರಕತ್ ಇರುತ್ತದೆ ಎಂದು ಚರಿತ್ರೆಗಳಿಂದ ನಾವು ತಿಳಿದಿರುವಂತಹ ಸತ್ಯವಾಗಿದೆ. ಅಂತಹ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಸಭಾಂಗಣದಲ್ಲಿ ನಾವಿದ್ದೇವೆ. ನಾವು ಈ ಜಗತ್ತಿನಲ್ಲಿ ಅತಿ ಶ್ರೇಷ್ಠ ವ್ಯಕ್ತಿಯಾಗಿ ಅತಿ ಹೆಚ್ಚು ಪ್ರೀತಿಸಬೇಕಾದ ಪ್ರೇಮಿಸಬೇಕಾದಂತಹ ಓರ್ವ ನಾಯಕರಾಗಿದ್ದಾರೆ ಸಯ್ಯಿದನ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಪ್ರವಾದಿಗಳ ಪ್ರಕೀರ್ತನೆ ಮತ್ತು ಪ್ರಶಂಸೆಗಳು ಅವರ ಮೌಲಿದ ಮತ್ತು ಮದಹುಗಳು ಹಲವಾರು ಚರಿತ್ರೆಗಳ ಪುಸ್ತಕಗಳಲ್ಲಿ ಹಲವಾರು ಇಸ್ಲಾಮಿಕ್ ಗ್ರಂಥಗಳಲ್ಲಿ ನಮಗೆ ಕಾಣಬಹುದು. ಹಲವು ನಾಯಕರು ಸಹಾಬಿಗಳಿಂದ ಹಿಡಿದು ಶೇಖುನ ತಾಜುಲ್ ಉಲಮಾ ತನಕವಿರುವ ಎಲ್ಲ ನಾಯಕರು ಆ ಪ್ರವಾದಿಗಳ ಪ್ರಕೀರ್ತನೆ ಬರೆದಂತಹ ಹಲವಾರು ಕಾವ್ಯಗಳಿವೆ, ಗದ್ಯ ಪದ್ಯಗಳಿವೆ. ಈ ಎಲ್ಲ ಗದ್ಯಗಳಿಗಿಂತಲೂ ಪದ್ಯಗಳಿಗಿಂತಲೂ ಶ್ರೇಷ್ಠವಾದ ಅರಬಿ ಸಾಹಿತ್ಯ ಸಂಪುಷ್ಟವಾದಂತಹ ಒಂದು ಅದ್ವಿತೀಯ ಕೃತಿಯಾಗಿದೆ, ಪದ್ಯವಾಗಿದೆ. ಬಹುಮಾನ್ಯರಾದ ಇಮಾಮ್ ಭೂಸೂರಿ ರಜಿಯಲ್ಲಾಹು ಅನ್ನು ನಿರ್ಮಿಸಿದಂತಹ ಬುರ್ದಾ ಎಂಬ ಆ ಬುರ್ಹುದ್ದಾ ಬೈತನ್ನು ಹೇಳಿದ ಹಲವಾರು ರೋಗಿಗಳಿಗೆ ಶಮನವಾಗಲು ಅಸಾಧ್ಯವಾದಂತಹ ಎಷ್ಟೋ ರೋಗಗಳು ಶಮನವಾದಂತಹ ನಿದರ್ಶನಗಳು ನಮ್ಮಲ್ಲಿದೆ. ಹಲವಾರು ಸಮಸ್ಯೆಗಳಿಗೆ ಪರಿಹಾರವಾದಂತಹ ಉದಾಹರಣೆಗಳು ನಮ್ಮ ಮುಂದಿದೆ. ಅದು ಪ್ರಾಚೀನ ಮತ್ತು ಗತಕಾಲದ ವೈಭವ ಅಲ್ಲ, ಇತ್ತೀಚೆಗೆ ಹಲವು ರೋಗಿಗಳಿಗೆ ಡಾಕ್ಟರ್ಗಳು ವೈದ್ಯರುಗಳು ನೀವು ಮನೆಗೆ ಹೋಗಿ ನಿಮ್ಮ ಈ ರೋಗಕ್ಕೆ ನಮ್ಮಲ್ಲಿ ಔಷಧಿ ಇಲ್ಲ ಎಂದು ಹೇಳಿದಂತಹ ಹಲವಾರು ರೋಗಗಳಿಗೆ ಮದ್ದಾಗಿ ಹಲವಾರು ಮಾರಕ ರೋಗಗಳಿಗೆ
ಬುರುದ ಮಜಲಿಸನ್ನು ಓದಿದಾಗ ಆ ರೋಗಗಳೆಲ್ಲವೂ ಶಮನವಾದಂತಹ ಉದಾಹರಣೆಗಳು ನಮ್ಮ ನಮ್ಮೆಡೆಯಲ್ಲೇ ಇದೆ. ಇತ್ತೀಚೆಗೆ ಹಲವು ಅನುಭವಗಳು ನಿಮಗೂ ಇರಬಹುದು. ಅಂತ ಒಂದು ದೊಡ್ಡ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಒಂದು ಬುರುದ ಆಗಿದೆ ಇಲ್ಲಿ ಆಲಾಪನೆ ನಡೆಯಲಿಕ್ಕಿರುವುದು. ಅದು ಬರೇ ಕೇಳಿ ನಾವು ಒಂದು ಅದರಿಂದ ರಸವತ್ತಾಗಿ ಕೇಳುವಂತಹ ಒಂದು ಪದ್ಯ ಮಾತ್ರವಲ್ಲ, ಅದು ಕೇಳಲು ಎಷ್ಟು ಸುಂದರವಿದೆಯೋ ಅಷ್ಟೇ ಸೌಂದರ್ಯತೆಯನ್ನು ತನ್ನ ಆಧ್ಯಾತ್ಮಿಕತೆಯಲ್ಲೂ ಅದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ಶಕ್ತಿ. ಪ್ರವಾದಿ ಪ್ರೇಮ ಎಂಬುದು ಒಬ್ಬ ವಿಶ್ವಾಸಿಯ ಒಬ್ಬ ಮುಸಲ್ಮಾನನ ಅವನ ಜೀವನದಲ್ಲಿರಬೇಕಾದಂತಹ ಅತ್ಯಂತ ಅಗತ್ಯವಾದಂತ ಒಂದು ವಿಚಾರವಾಗಿದೆ. ನಾವೆಷ್ಟೇ ಇಬಾದತ್ಗಳು ಮಾಡಿದರು, ಎಷ್ಟೋ ಆರಾಧನೆಗಳನ್ನು ಮಾಡಿದರು, ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪ್ರೇಮ ಪ್ರೀತಿ ಮೊಹಬ್ಬತ್ ಅದು ನಮ್ಮ ಹೃದಯದಲ್ಲಿ ಇರದಿದ್ದರೆ, ನಮ್ಮ ಹೃದಯದಲ್ಲಿ ಆ ಪ್ರೇಮ ಮುಕ್ತವಾದಂತಹ ಹೃದಯವಾದರೆ ಯಾವತ್ತೂ ನಮ್ಮ ಆರಾಧನೆಗಳಿಂದ, ನಮ್ಮ ನಮಾಜ್ಗಳಿಂದ, ನಮ್ಮ ಸದಕ ದಾನ ಧರ್ಮಗಳಿಂದ ಅಥವಾ ನಮ್ಮ ಹಜ್ ಕರ್ಮಗಳಿಂದ ಇನ್ನಿತರ ಯಾವುದೇ ವಿಧ ಆರಾಧನೆಗಳಿಂದ ನಮಗೆ ಪ್ರಯೋಜನವಿಲ್ಲ. ನಮ್ಮ ಆರಾಧನೆಗಳಿಗೆ ನಾವು ಮಾಡುವ ನಮಾಜ್, ನಾವು ಕೊಡುವಂತಹ ಸದಕಗಳು ದಾನ ಧರ್ಮಗಳು, ನಾವು ಮಾಡುವಂತಹ ಒಳಿತುಗಳು ಅದೆಲ್ಲವೂ ಸಂಪೂರ್ಣವಾಗಬೇಕಾದರೆ ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲಿರುವ ಪ್ರೀತಿ ಪ್ರೇಮ ಅಗಾಧವಾಗಿರಬೇಕು. ಅಗಾಧವಾದ ಪ್ರೇಮ ಮತ್ತು ಪ್ರೀತಿ ನಮ್ಮ ಹೃದಯಾಂತರಾಳದಲ್ಲಿ ಬರುವಾಗ ನಾವು ನೈಜ ಮುಮಿನಿಗಳಾಗುತ್ತೇವೆ, ನೈಜ ವಿಶ್ವಾಸಿಗಳಾಗುತ್ತೇವೆ. ಅದಾಗಿದೆ ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿಕೊಟ್ಟಿರುವುದು ಲಾ ಯುಮಿನು ಅಹದುಕುಂ ಹತ್ತಾ ಅಕೂನ ಅಹಬ್ಬ ಇಲೈ ಮಿನ್ ವಾಲಿದಿಹಿ ವವಲದಿಹಿ ವನ್ನಾಸಿ ಅಜ್ಮಾಯಿನ್ ಕಾಲ ರಸೂಲುಲ್ಲಾಹಿ. ಅಶ್ರಫುಲ್ ಖಲ್ಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನೀವು ಸಂಪೂರ್ಣ ವಿಶ್ವಾಸಿ ಆಗಬೇಕಾದರೆ, ನೀವು ನೈಜ ಮುಕ್ಮಿನ್ ಆಗಬೇಕಾದರೆ ನನ್ನನ್ನು ಪ್ರೀತಿಸಿ, ನನ್ನನ್ನು ಪ್ರೇಮಿಸಿ. ನನ್ನನ್ನು ಪ್ರೀತಿಸಿದರೆ, ನನ್ನನ್ನು ಪ್ರೇಮಿಸಿದರೆ, ನನ್ನನ್ನು ಮಹಬ್ಬತ್ ಮಾಡಿದರೆ ಮಾತ್ರ ನೀವು ನೈಜ ಮುಸಲ್ಮಾನ್ ಆಗಲು ಸಾಧ್ಯ. ಹೇಗೆ ಪ್ರೀತಿಸಬೇಕು, ಹೇಗೆ ಪ್ರೇಮಿಸಬೇಕು ಎಂಬುದನ್ನು ಆ ನಾಯಕರೇ ಹೇಳಿಕೊಡುತ್ತಾರೆ. ನಿಮ್ಮ ಸ್ವಂತ ತಂದೆ ತಾಯಿಗಳಿಗಿಂತ ಸ್ವಂತ ಮಕ್ಕಳು ತಂದೆ ತಾಯಿಗಳನ್ನು ಯಾವ ರೀತಿಯಲ್ಲಿ ಪ್ರೀತಿಸುತ್ತಾರೋ ಅದಕ್ಕಿಂತಲೂ ಮಿಗಿಲಾಗಿ ಸ್ವಂತ ತಂದೆ ತಾಯಿಗಳು ಮಕ್ಕಳನ್ನು ಯಾವ ರೀತಿಯಲ್ಲಿ ಪ್ರೀತಿಸುತ್ತಾರೋ ಅದಕ್ಕಿಂತಲೂ ಮಿಗಿಲಾಗಿ ಸ್ವಂತ ಪತ್ನಿಗಿಂತ, ಸ್ವಂತ ಸಹೋದರಿಗಿಂತ, ಸ್ವಂತ ಸ್ನೇಹಿತರಿಗಿಂತ, ಈ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳಿಗಿಂತಲೂ ನನ್ನನ್ನು ಪ್ರೀತಿಸದ, ನನ್ನನ್ನು ಪ್ರೇಮಿಸದ ಒಬ್ಬ ವ್ಯಕ್ತಿ ಸಂಪೂರ್ಣ ಮುಮ್ಮಿನಾಗಲಾರ. ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಮಗೆ ಕಲಿಸಿದರು. ಆದ್ದರಿಂದ ನಮ್ಮ ಹೃದಯಾಂತರ ಆಳದಲ್ಲಿ ಆ ಪ್ರವಾದಿಗಳ ಪ್ರೇಮ ಮತ್ತು ಪ್ರೀತಿ ಬರಬೇಕು. ಆ ಪ್ರೀತಿ ಮತ್ತು ಪ್ರೇಮವಿಲ್ಲದ ಯಾವುದೇ ಆರಾಧನೆಗಳಿಗೂ ಇಲ್ಲಿ ಬೆಲೆ ಇಲ್ಲ. ಈ ಜಗತ್ತಿನಲ್ಲಿ ನೀವು ನೋಡಿ ಅತಿ ಹೆಚ್ಚು ಆರಾಧನೆ ಮಾಡಿದ ಈಮಾನಿನ ವಕ್ತಾರ ಅಶ್ರಫುಲ್ ಖಲ್ಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಂತರ ಯಾರು? ಸಯ್ಯದನ ಅಬೂಬಕರ್ ಸಿದ್ದೀಕ್. ಒಂದನೇ ಖಲೀಫ ಯಾರು? ಸಯ್ಯದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು. ಆ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ನು ತನ್ನ ಜೀವನದ ಬಹುದೊಡ್ಡ ಪಾಲು ಅಲ್ಲಾಹನ ಆರಾಧನೆಗಾಗಿ ಸೀಮಿತಗೊಳಿಸಿದವರು. ರಾತ್ರಿ ಎದ್ದು ಅಲ್ಲಾಹನಿಗೆ ತಹಜ್ಜುದ್ ನಮಾಜ್ ಮಾಡಿ ಅಲ್ಲಾಹನಲ್ಲಿ ಮೊರೆ ಇಟ್ಟಂತಹ ನಾಯಕರಾಗಿದ್ದರು ಸಯ್ಯದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ನು. تتجافى جنوبهم عن المواجيء يدعون ربهم خوفا وطمعا يندو ಪವಿತ್ರ ಕುರ್ಆನ್ ಅಲ್ಲಿ ಮುಮಿನಿಗಳ ಬಗ್ಗೆ ವಿಶ್ವಾಸಿಗಳ ಬಗ್ಗೆ ಹೇಳಿದಂತ ಜಾಗದಲ್ಲಿ ಅವರು ರಾತ್ರಿಯ ನಿಶಬ್ದತೆಯಲ್ಲಿ ಜಗತ್ತಿನ ಜನರು ನಿದ್ರಾವಸ್ಥರಾಗಿರುವಾಗ ಅವರು ನಿದ್ರೆಯನ್ನು ಬಿಟ್ಟು ಅಲ್ಲಾಹನಲ್ಲಿ ಭಯ ಮತ್ತು ಆತಂಕದಿಂದ ಪ್ರತೀಕ್ಷೆಯಿಂದ ನಿರೀಕ್ಷೆಯಿಂದ ಅಲ್ಲಾಹನೊಂದಿಗೆ ಪ್ರಾರ್ಥಿಸುವವರು ಎಂದು ಹೇಳಿದಂತ ಅತೀ ದೊಡ್ಡ ಓರ್ವ ಮುಮಿನಾಗಿದ್ದರು ಸಯ್ಯದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹುನಿ ಇಬಾದತ್ ಮಾಡಿದ್ದಾರೆ, ನಮಾಜ್ ಮಾಡಿದ್ದಾರೆ, ಎಲ್ಲಾ ಕರ್ಮಗಳನ್ನು ಮಾಡಿದ್ದಾರೆ. ಅಗರ್ಭ ಶ್ರೀಮಂತರಾಗಿದ್ದರು ಒಂದು ಕಾಲದಲ್ಲಿ, ಮಕ್ಕಾದ ಅತೀ ದೊಡ್ಡ ಧನಿಕರಾಗಿದ್ದರು ಸಯ್ಯದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು.
തന്റെ സമ്പത്തെല്ല വന്നു പവിത്രവാദ ഇസ്ലാമിക വീസിൽ ഇട്ടു. തന്റെ നായകരാദന്ത അഷ്റഫുൽ ഖൽക്ക് മുഹമ്മദുർ റസൂലുള്ളാഹി സല്ലല്ലാഹു അലൈഹി വസല്ലം അവരൊരു ഹേളിദാഗ എല്ല വന്നു ഖർച്ചു മാടിദന്തഹ തന്റെ സമ്പത്തന്നെ പവിത്ര ഇസ്ലാമിക ധാരയരദന്തഹ ഓർവ മഹാനുഭാവരാകി ദറു സയ്യിദുന അബൂബക്കർ സിദ്ദീഖ് റളിയല്ലാഹു അൻഹു അവര ഭക്തിയെ അവര ആരാധനകളെ യാവുദേ കുറത്തെ ഇരലില്ല. ഈ ജഗത്തിനല്ലി അബൂബക്കർ സിദ്ദീഖ് റളിയല്ലാഹു അൻഹു അവര ഈമാനൊന്നിക തുലന മാടലു യാരിഗൂ സാധ്യമില്ല എന്ന് കേളൽപ്പെട്ടന്തഹ സയ്യിദുന അബൂബക്കർ സിദ്ദീഖ് റളിയല്ലാഹു അൻഹു പ്രവാദി പ്രേമിയാക്കി തരു. അഷ്റഫുൽ ഖൽക്ക് സല്ലല്ലാഹു അലൈഹി വസല്ലം അവരന്നു പ്രീതി സുത്തിദരു മഹബ്ബത്തിത്തു അബൂബക്കർ സിദ്ദീഖ് റളിയല്ലാഹു അൻഹു അവര ജീവനദല്ലി അവര ഹൃദയദല്ലി പ്രവാദികളൊന്നിരുവ പ്രേമ പ്രീതി അഗാധവാഗിത്തു. ആ പ്രീതി മത്തു പ്രേമദിന്ദലേ ഹാർസൗർനല്ലി ഹാവിന കടിത്തവണ്ണു സഹിച്ചുകൊണ്ടരു. നമുക്കെല്ലാവർക്കും ചരിത്ര ഗൊത്തി ഹാവിന കടിത്ത സഹിച്ചുകൊണ്ടിരുന്നു തന്നെ നേതാരനായ മുഹമ്മദുർ റസൂലുള്ളാഹി സല്ലല്ലാഹു അലൈഹി വസല്ലം അവരൊന്നിരുവ പ്രീതി മത്തു പ്രേമ മാത്രമാകിത്തു. ഏകന്ദരെ നന്ന തൊടയല്ലി നിദ്രിച്ചിരുവന്ത നന്ന നായക അഷ്റഫുൽ ഖൽക്ക് മുഹമ്മദുർ റസൂലുള്ളാഹി സല്ലല്ലാഹു അലൈഹി വസല്ലം അവര നിദ്രകെ യാവുദേ തൊന്ദരെ ബരവാറത ഹാവിന കടിത്തദിന്ദ നാനു സാവികീടാദരെ നന്ന ജീവ ഓദരെ അത് തൊന്ദരയില്ല. ನನ್ನ ಜೀವಕ್ಕೆ ಇಲ್ಲಿ ಬೆಲೆ ಇಲ್ಲ. ನನ್ನ ನಾಯಕರಾದಂತಹ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಿದ್ರೆಯಾಗಿದೆ ದೊಡ್ಡದು. ಅವರ ನಿದ್ರೆಗೆ ತೊಂದರೆಯಾಗಬಾರದೆಂದು ಪರಿಗಣಿಸುತ್ತಾ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ನು ಹಾವಿನ ಕಡಿತಕ್ಕೊಳಗಾದರು. ಸಹಾಬಿಗಳ ನೀವು ಜೀವನ ಚರಿತ್ರೆ ನೀವು ತೆಗೆದು ನೋಡಿ. ಸಯ್ಯಿದನ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ഉസ്മാൻ ഇബ്നു അഫ്ഫാൻ റളിയല്ലാഹു അൻഹു അലി ഇബ്നു അബീ ത്വാലിബ് റളിയല്ലാഹു അൻഹു മുൻതാദ അഗ്രേസർ സ്വഹാബികള ചരിത്രകളെന്നു നീവു തെഗദു നോടിദരെ അവര ചരിത്രയല്ലി അവര ഇബാ അവര ഇബാദത്തിഗെ എഷ്ടു പ്രാധാന്യത കൊട്ടിദ്ദരു അഷ്ടേ പ്രാധാന്യത്തെ അഷ്റഫുൽ ഖൽക്ക് മുഹമ്മദുർ റസൂലുള്ളാഹി സല്ലല്ലാഹു അലൈഹി വസല്ലം അവരന്നു പ്രീതിസലു പ്രേമിസലു കൊട്ടിദ്ദരു. ചരിത്ര നമുക്ക് ഹേളുവന്ത സത്യവാഗിദെ ഹുമാനിറാദ ഖുബൈബ് റളിയല്ലാഹു അൻഹു ജീവ കൊട്ടരു ഖതാത റളിയല്ലാഹു അൻഹു കണ്ണന്നു കൊട്ടരു. ചരിത്ര നാവു കേളുത്തേവെ യാകെ ഈ ഖതാത റളിയല്ലാഹു അൻഹു കണ്ണന്നു തന്ന സുന്ദരവാദ കണ്ണുകളന്നു യാകെ ഖതാത റളിയല്ലാഹു അൻഹു ബലി കൊട്ടരു. നന്ന നായകരാദന്തഹ അഷ്റഫുൽ ഖൽക്ക് മുഹമ്മദുർ റസൂലുള്ളാഹി സല്ലല്ലാഹു അലൈഹി വസല്ലം അവര ശരീരദ ഒന്നേ ഒന്ന് ഭാഗത്തെ ശത്രുക്കള യാവുദേ ഹാനി ഉണ്ടാകബാരദു. നന്ന ജീവ കണ്ണു ജീവനദ യാവുദേ അവയവകളു യാവുദേ അംഗാംഗകളോദരു അതു നനഗെ ദൊഡ്ഡ വിചാരവേ അല്ല എന്ന് കണിസുത്താ സ്വന്ത കണ്ണന്നു ബലികൊട്ടന്ത ഖതാത റളിയല്ലാഹു അൻഹുവര ചരിത്ര നമേ ഗൊത്തിദെ. സ്വഹാബികള നന്തര ബന്ധന്ത താബികള ചരിത്രകൾ നമേ ഗൊത്തിദെ. അവലിയാകള ചരിത്രകൾ നമേ ഗൊത്തിദെ. എല്ലാ അവലിയാകളു ആശിക്കുകളാകിദ്ദരു പ്രവാദി പ്രേമികളാകിദ്ദരു. ശൈഖുന സുൽത്താനുൽ ആരിഫീൻ അഹ്മദുൽ കബീറുൽ റിഫായി ഖദ്ദസല്ലാഹു സിറഹു അതീ ദൊഡ്ഡ പ്രവാദി പ്രേമിയാകിദ്ദരു. അവർ ജീവനദല്ലി അലവാറു ഗീതകളന്നു പദ്യകളന്നു രചിസിദരു. പ്രവാദി സല്ലല്ലാഹു അലൈഹി വസല്ലം അവര പ്രശംസകളന്നു അവര ശ്രേഷ്ഠതയന്നു അവര പാവിത്രതയന്നു അവര കൈയല്ലി അവര പദ്യ രൂപദല്ലി രചന മാടിദരു. രചന മാടുത്ത പ്രവാദി പ്രേമവണ്ണു ഉക്കി ബരുവന്ത പ്രവാദി പ്രേമവണ്ണു കാവ്യവണ്ണു അവര ബരദുരു ഈ ജഗത്തിഗെ ഹേളിക്കൊട്ടരു. ഹുമാനറാദ സുൽത്താനുല്ലാരിഫിൻ അഹ്മദുൽ കബീറുൽ റിഫായി ഖദ്ദസല്ലാഹു സിറഹുൽ അസീസ് കൊനേഗെ പ്രവാദി മുഹമ്മദുർ റസൂലുള്ളാഹി സല്ലല്ലാഹു അലൈഹി വസല്ലം അവര റൗദാ ഷെരീഫിഗെ ബന്ധു ആ റൗദാ ഷെരീഫിനല്ലി നിന്തു ഹേലിദരു ഫി ഹാലതിൽ ബദീറു ഹീ കുന്തു ഉർസിലുഹാ തുഖബ്ബിലുൽ അർള അന്നി വഹിയ നായിബതി ഫഹാദിഹി നൗബതുൽ അശ്ബായി ഖദ് ഹളറത് ഫംദുദ് യദൈക ലികൈ തഹ്ലാ ബിഹാ ഷഫതി. ബഹുമാന്യരായ സുൽത്താനുൽ ആരിഫീൻ അഹ്മദുൽ കബീറുൽ റിഫായി ഖദ്ദസല്ലാഹു സിറഹുൽ അസീസ് പവിത്രവാദന്ത റൗദാ ഷെരീഫിനല്ലി ബന്ധു പ്രവാദി പ്രേമവണ്ണു തന്നല്ലടകിദന്തഹ ആ പ്രവാദി പ്രേമ
ಉಕ್ಕಿ ಬರುವ ಪ್ರವಾದಿ ಪ್ರೇಮವನ್ನು ಹೊರ ತೆಗೆಯುತ್ತಾ ತನ್ನ ನಾಯಕರಾದಂತಹ ಅಶ್ರಫುಲ್ ಖಲ್ಕ್ ಮೊಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಹೇಳಿದರು, ಓ ಪ್ರವಾದಿಗಳೇ, ಸಾವಿರಾರು ಕಿಲೋಮೀಟರ್ ದೂರ ಉಳ್ಳಂತಹ ಬಾಗ್ದಾದಿನಿಂದ ಪ್ರವಾದಿಗಳೇ ತಮಗೆ ನಾನು ಸಲಾಮನ್ನು, ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾ ಎಂಬ ಸಲಾಮನ್ನು ನಾನು ಈ ಅಂತರಿಕ್ಷದಲ್ಲಿ ಹಾರುವಂತಹ ಗಾಳಿಗಳೊಂದಿಗೆ ನಾನು ಕಳುಹಿಸುತ್ತಾ ಇದ್ದೆ. ಇದೀಗ ಈ ವಿನೀತನಾದ ಅಹ್ಮದುಲ್ ಕಬೀರ್ ಅಹ್ಮದ್ ನಿಮ್ಮ ಪಾದ ಸ್ಪರ್ಶದಿಂದ ಅನುಗ್ರಹೀತವಾದ ತಮ್ಮ ಸನ್ನಿಧಾನಕ್ಕೆ ಬಂದಿದ್ದಾನೆ. ತಮ್ಮನ್ನು ಹರಸಿ, ನನ್ನನ್ನು ಹರಸಿ ಬಿಡಿ, ತಮ್ಮ ಪವಿತ್ರವಾದಂತಹ ಕೈಗಳನ್ನು ತನ್ನ ತಮ್ಮ ಕೈಯನ್ನು ತನ್ನ ಹಸ್ತವನ್ನು ನೀಡಿ ನನಗೊಮ್ಮೆ ಚುಂಬಿಸಲು, ಒಂದು ಮುತ್ತನ್ನು ನೀಡಲು ಅವಕಾಶ ಮಾಡಿಕೊಡಿ ಎಂದು ಹೇಳುತ್ತಾ ಕಣ್ಣೀರ್ಗರೆದಂತಹ ಸುಲ್ತಾನುಲ್ ಆರಿಫೀನ್ ಅಹ್ಮದುಲ್ ಕಬೀರ್ ರಿಫಾಯಿ ನಂತರ ಬಂದಂತಹ ಔಲಿಯಾಗಳು, ಎಲ್ಲ ಔಲಿಯಾಗಳು, ತಾಬಿಗಳು, ನಮ್ಮ ಕೇರಳದ ವಲಿಯಂಗೋಡು ಮರುಕಾದಿ ರಜಿಯಲ್ಲಾಹು ಅನ್ಹು, ನಮಗೆ ಗೊತ್ತಿದೆ ಅಗಾಧವಾದಂತಹ ಪಾಂಡಿತ್ಯ, ಅದರೊಂದಿಗೆ ಪ್ರವಾದಿ ಪ್ರೇಮ ಅವರ ಜೀವನದ ಒಂದು ಅವಿಭಾಜ್ಯ ಘಟಕವಾಗಿತ್ತು. ಪ್ರವಾದಿ ಪ್ರೇಮ ಅವರ ಜೀವನದಲ್ಲಿ ಅಳವಡಿಸಿದಂತಹ ಓರ್ವ ಮಹಾನುಭಾವರಾಗಿದ್ದರು ಶೈಖುನ ವಲಿಯಂಗೋಡು ಮರುಕಾದಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್. ಇತ್ತೀಚೆಗೆ ನಮ್ಮಿಂದಗಲಿದ ಜಗತ್ತಿನ ಅತಿ ದೊಡ್ಡ ವಿದ್ವಾಂಸರಾಗಿದ್ದ ಶೈಖುನ ತಾಜುಲ್ ಉಲಮಾ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್, ಬಹುಮಾನ್ಯವಾದ ನೂರುಲ್ ಉಲಮಾ ಎಂಎ ಉಸ್ತಾದ್, ಅಲ್ಲಾಹು ಅವರ ಕಬ್ರನ್ನು ಸ್ವರ್ಗೀಯಗೊಳಿಸಲಿ, ಅವರಿಗೆ ಎಲ್ಲಾ ವಿಧ ಸ್ಥಾನಗಳನ್ನು ಅಲ್ಲಾಹು ಅವರಿಗೆ ಬೇಕಾದ ಸ್ಥಾನಗಳನ್ನು ನೀಡಿ ಅನುಗ್ರಹಿಸಲಿ. ಅವರ ಅನುಸ್ಮರಣೆಯ ಒಂದು ವೇದಿಕೆಯೂ ಆಗಿದೆ ಈ ಪವಿತ್ರವಾದಂತಹ ವೇದಿಕೆ. ಬಹುಮಾನ್ಯರಾದ ತಾಜುಲ್ ಉಲಮಾ ಮತ್ತು ನೂರುಲ್ ಉಲಮಾರವರ ಜೀವನ ಶೈಲಿ ನೀವು ನೋಡಿ, ಅವರು ಆರಾಧನೆಗಳು ಮಾಡುವುದರೊಂದಿಗೆ ಬಹುಮಾನ್ಯರಾದ ತಾಜುಲ್ ಉಲಮಾರೊಂದಿಗೆ ಹತ್ತಿರವಾದ ನಿಕಟವಾದ ಸಂಪರ್ಕ ಇರುವಂತಹ ಈ ಮುಡಿಪು ಪ್ರದೇಶದವರಿಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ರಾತ್ರಿ ತಹಜ್ಜುದ್ಗೆದ್ದು ಫಜರ್ ನಮಾಜಿನ ತನಕ, ಫಜರ್ ನಮಾಜಿನ ನಂತರ ಕಿತಾಬುಗಳೊಂದಿಗೆ ತನ್ನ ಶಿಷ್ಯರಿಗೆ ಕಿತಾಬ್ ಹೇಳಿಕೊಡುತ್ತಾ ತನ್ನ ಜೀವನವನ್ನೇ ಇಬಾದತ್ತು ಮತ್ತು ಆರಾಧನೆಗಳಲ್ಲಿ ತಲ್ಲೀನಗೊಳಿಸಿದಂತಹ ಶೈಖುನ ತಾಜುಲ್ ಉಲಮಾ ಸೈಯದ್ ಅಬ್ದುಲ್ ರಹಮಾನ್ ಉಲ್ ಬುಖಾರಿ ಕದ್ದಸಲ್ಲಾಹು ಸಿರ್ರಹುಲ್ಲಾಹಿ, ಅವರ ಕೊನೆಯ ದಿನಗಳಲ್ಲಿ ನಾನು ಇನ್ನು ವಫಾತ್ ಆಗುವ ದಿನಗಳು ಹತ್ತಿರವಾಗಿದೆ ಎಂದರಿತ ಕೂಡಲೇ ಬಹುಮಾನ್ಯರಾದ ತಾಜುಲ್ ಉಲಮಾ ತನ್ನ ಶಿಷ್ಯರನ್ನು ಮತ್ತು ಕುಟುಂಬಿಕರ ಮಕ್ಕಳನ್ನು ಕರೆಯುತ್ತಾ ಅವರವರಿಗೆ ವಸಿಯತ್ತು ಮಾಡಿರುವುದು, ನೀವು ನನಗೆ ಬುರುದ ಹೇಳಿಕೊಡಿ, ನನ್ನ ಹತ್ತಿರ ಕೂತು ನೀವು ಬುರುದ ಆಲಾಪನೆ ಮಾಡಿ ಎಂದು ಜಗತ್ತಿನ ಅತೀ ದೊಡ್ಡ ವಿದ್ವಾಂಸರಾಗಿದ್ದ 60 ವರ್ಷಗಳ ಕಾಲ ಈ ಕರಾವಳಿ ಪ್ರದೇಶಕ್ಕೆ ಧಾರ್ಮಿಕವಾದಂತಹ ಎಲ್ಲ ನಾಯಕತ್ವ ಕೊಟ್ಟಂತಹ ಬಹುಮಾನ್ಯರಾದ ತಾಜುಲ್ ಉಲಮಾ ಸೈಯದ್ ಅಬ್ದುಲ್ ರಹಮಾನ್ ಉಲ್ ಬುಖಾರಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಹೇಳಿದ್ದರೆ, ನನ್ನ ಪ್ರೀತಿಯ ಸಹೋದರ, ಬುರ್ದಾಗೆ ತುಂಬಾ ಶ್ರೇಷ್ಠತೆ ಇದೆ, ಪಾವಿತ್ರತೆ ಇದೆ. ನನ್ನ ಕೊನೆಯುಸಿರೆಳೆಯುವಾಗ, ನಾನು ವಫಾತಿಗೆ ಹತ್ತಿರವಾಗುವಾಗಲೂ ನನಗೆ ಬುರ್ದ ನನ್ನ ಹತ್ರ ಕೂತ್ಕೊಂಡು ನೀವು ಆಲಾಪನೆ ಮಾಡಿ ಎಂದು ಬಹುಮಾನ್ಯರಾದ ತಾಜುಲ್ ಉಲಮಾರವರು ನಮಗೆ ಹೇಳಿಕೊಟ್ಟರು. ಒಟ್ಟಿನಲ್ಲಿ ತಾಜುಲ್ ಉಲಮಾರವರು, ಅದಕ್ಕಿಂತ ಮುಂಚಿರುವ ತಾಜುಲ್ ಉಲಮಾರವರ ಉಸ್ತಾದರುಗಳು, ಮಶಾಯಿಖ್ಗಳು, ತಾಬಿಗಳು, ಔಲಿಯಾಗಳು, ಎಲ್ಲ ಸಹಾಬಿಗಳು ಅಶ್ರಫುಲ್ ಖಲ್ಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಪ್ರೀತಿಸಲು, ಪ್ರೇಮಿಸಲು, ಅವರು ಪ್ರೇಮಿಸಿದರು, ಪ್ರೀತಿಸಿದರು, ಅದರೊಂದಿಗೆ ನಮಗೆ ಪ್ರೇಮಿಸಲು ಕಲಿಸಿಕೊಟ್ಟರು. ಅದಾಗಿದೆ ಇಲ್ಲಿ ನಡೆಯಲಿಕ್ಕೆ ನಡೆಯಲಿಕ್ಕಿರುವುದು ಬುರುದ. ತುಂಬಾ ಶ್ರೇಷ್ಠವಾದಂತಹ ಕಾವ್ಯವಾಗಿದೆ. ಅದು ಬರೇ ನಮ್ಮ ಭೌತಿಕವಾದಂತಹ ಒಂದು ಕಾರ್ಯಕ್ರಮ ನಡೆಸಲಿಕ್ಕಿರುವ ವಿಚಾರ ಮಾತ್ರವಲ್ಲ, ನಮ್ಮ ಪಾರತ್ರಿಕ ಮೋಕ್ಷಕ್ಕಿರುವಂತಹ ಒಂದು ನಿಧಾನವಾಗಿದೆ ಪವಿತ್ರವಾದಂತಹ ಬುರುದ. ಆ ಬುರುದ ಮಜಲಿಸನ್ನು ಆಸ್ವಾದಿಸುವಂತಹ, ಆ ಬುರ್ದಾ ಮಜ್ಲಿಸಿನ ಆಲಾಪ ನಡೆಯುವಂತಹ ಈ ಕಾರ್ಯಕ್ರಮ ಅಲ್ಹಮ್ದುಲಿಲ್ಲಾ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಮುಡಿಪು ಶಾಖೆ ಹಮ್ಮಿಕೊಂಡಿದೆ. ಎಸ್ಎಸ್ಎಫ್ನ ಕಾರ್ಯಕರ್ತರಿಗೆ ಇಲ್ಲಿ ಮಾಡಲಿಕ್ಕಿರುವುದಂತ ವಿಚಾರಗಳು ಮಾತ್ರ. ಏಕೆಂದರೆ ನೀವು ನೋಡಿ, ಜಗತ್ತಿನಲ್ಲಿ ಎಷ್ಟೋ
ಸಂಘಟನೆಗಳಿವೆ, ಎಷ್ಟೋ ಸಂಸ್ಥೆಗಳಿವೆ. ಎಲ್ಲ ಒಳ್ಳೆಯ ಸಂಸ್ಥೆಗಳು ಒಳ್ಳೆಯ ಕೆಲಸಗಳನ್ನು ಮಾಡುವ ಯಾವ ಸಂಘಟನೆಗಳು ಅದು ಒಳ್ಳೆಯದೇ. ನಾವು ಯಾವ ಸಂಘಟನೆಯ ವಿರೋಧಿಗಳಲ್ಲ. ಸಮಾಜಕ್ಕೆ ಸಮುದಾಯಕ್ಕೆ ಒಳಿತನ್ನು ಹೇಳಿಕೊಡುವಂತಹ ಒಳ್ಳೆಯದನ್ನು ಕಲಿಸಿಕೊಡುವಂತಹ ಯಾವ ಸಂಘಟನೆ ಇದ್ದರೂ ಅದನ್ನು SSF ವಿರೋಧಿಸುವುದಿಲ್ಲ. ಯಾರೊಂದಿಗೂ ವಿರೋಧ ಕಟ್ಟಿಕೊಳ್ಳಲು SSF ತಯಾರಿಲ್ಲ. ಎಲ್ಲರೊಂದಿಗೂ ಸೌಹಾರ್ದತೆಯಿಂದ ಜೀವನ ನಡೆಸುತ್ತಾ ಅದರೊಂದಿಗೆ ಈ ಜಗತ್ತಿನಲ್ಲಿ ಪವಿತ್ರವಾದಂತಹ ನೈಜವಾದ ಇಸ್ಲಾಂ ಅಹ್ಲು ಸುನ್ನಾ ವಲ್ ಜಮಾಅ ಅದರ ಆದರ್ಶ ಅದರ ಆ ಸಂದೇಶವನ್ನು ಹೇಳಿಕೊಡಲು ನಾವು ಯಾವತ್ತೂ ಹಿಂಜರಿಯುವುದೂ ಇಲ್ಲ. ಎಲ್ಲಾ ಸಂದರ್ಭದಲ್ಲೂ ತಾಜುಲ್ ಉಲಮಾ ಕೊಟ್ಟಂತಹ ಸುನ್ನತ್ ಜಮಾ, ಬಹುಮಾನ್ಯರಾದ ನೂರುಲ್ ಉಲಮಾ ಹೇಳಿ ಕೊಟ್ಟಂತಹ ಸುನ್ನತ್ ಜಮಾ, ಬಹುಮಾನ್ಯರಾದ ಸುಲ್ತಾನುಲ್ ಆರಿಫೀನ್ ಅಹ್ಮದುಲ್ ಕಬೀರ್ ಹೇಳ್ಕೊಟ್ಟಂತಹ ಸುನ್ನತ್ ಜಮಾ, ಅಬೂಬಕರ್ ಸದೀಕ್ ರಲಿ ಅಲ್ಲಾಹುವನ್ನು ಕಲಿಸಿಕೊಟ್ಟಂತಹ ಸುನ್ನತ್ ಜಮಾ, ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಅವರನ್ನು ಕಲಿಸಿಕೊಟ್ಟಂತಹ ಆ ಸಿದ್ಧಾಂತ ಆ ಒಂದು ಆದರ್ಶವನ್ನು ನಾವು ಎಲ್ಲಾ ಕಡೆಯಲ್ಲೂ ಹೇಳುತ್ತೇವೆ. ಆ ಹೇಳುವಾಗ ಯಾರನ್ನು ನಾವು ಆ ಹಿಂಗಿಸುವಂತಹ ಯಾರನ್ನು ಹೀಗಳೆಯುವಂತಹ ಕೆಲಸವು ನಾವು ಮಾಡುತ್ತಾ ಇಲ್ಲ. ನಾವು ಸುನ್ನತ್ ಜಮಾಅತನ್ನು ಹೇಳಿಕೊಡುತ್ತೇವೆ. ಅಹ್ಲು ಸುನ್ನಾ ವಲ್ ಜಮಾಅ ಅದು ನೈಜ ಇಸ್ಲಾಂ ಆಗಿದೆ, ಅದು ನೈಜ ಸುನ್ನತ್ ಜಮಾಅತ್ ಇಸ್ಲಾಂ. ಆದ್ದರಿಂದ ಆ ಇಸ್ಲಾಮಿನ ಸಂದೇಶವನ್ನು ಹೇಳಿಕೊಡಬೇಕಾಗಿರುವುದು ನಮ್ಮ ಜವಾಬ್ದಾರಿಯಾಗಿದೆ. ಆ ಜವಾಬ್ದಾರಿಯನ್ನು ಇಲ್ಲಿನ SOS SSF ಮುಂತಾದ ಸುನ್ನಿ ಸಂಘಟನೆಗಳು ಮಾಡುತ್ತಾ ಇದೆ. ಆ ಮಾಡಿದ್ದರಿಂದಲೇ ಇವತ್ತು ನೋಡಿ ಎಷ್ಟೋ ಸಂಘಟನೆಗಳಿವೆ. ಮೌಲಿದ್ ಆಚರಣೆ ಎಂದು ಹೇಳುವಾಗ ಅದು ಅಷ್ಟು ಅತ್ಯಗತ್ಯವಲ್ಲ ಎಂದು ಹೇಳ್ತಾರೆ. ಮುರ್ದಾ ಮಜಲಿಸ್ ಎಂದು ಹೇಳುವಾಗ ಅದೆಲ್ಲ ಅಷ್ಟು ಅತ್ಯಗತ್ಯ ವಿಚಾರವಲ್ಲ. ಮತ್ತೇನು ಮಾಡಬೇಕು? ಹೆಣ್ಮಕ್ಕಳಿಗೆ ಮದುವೆ ಮಾಡಿಸಿಕೊಡಬೇಕು, ಬಡ ಜನರಿಗೆ ಮನೆ ಕಟ್ಟಿಕೊಡಬೇಕು, ಸುನ್ನತ್ ಕಾರ್ಯಕ್ರಮ ಮಾಡಬೇಕು, ಅದೇ ಪ್ರಕಾರ ಇನ್ನಿತರ ಚಾರಿಟಿ ವರ್ಕ್ ಅನ್ನು ಮಾಡಬೇಕು. ಅದು ಮಾಡಿದರೆ ಸಾಕು ಎಂದು ಹೇಳುವ ಸಂಘಟನೆಗಳೊಂದಿಗೆ ನನಗೆ ಹೇಳಲಿಕ್ಕಿರುವುದು ಅಹ್ಲು ಸುನ್ನತ್ ವಲ್ ಜಮಾಅತಿನ ಸಂಘಟನೆಗಳಾದಂತಹ SSF ಮತ್ತು SOS ಆ ವಿಚಾರಗಳೆಲ್ಲವನ್ನೂ ಮಾಡುತ್ತಾ ಇದೆ. ಏಕೆಂದರೆ ಇಲ್ಲಿ ಚಾರಿಟಿ ವರ್ಕ್ಗಳು ಬಡ ಜನರನ್ನು ಅವರ ಬಡತನದ ಬೇಗೆಯಲ್ಲಿ ಬೇಯುತ್ತಿರುವವರನ್ನು ಸಂತೈಸಬೇಕೆಂದು ಹೇಳಿಕೊಟ್ಟಂತಹ ಓರ್ವ ನಾಯಕರಾಗಿದ್ದಾರೆ ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ. ಬಡ ಹೆಣ್ಮಕ್ಕಳ ಮದುವೆ ಮಾಡಬೇಕೆಂದು ವರದಕ್ಷಿಣೆ ರಹಿತವಾದಂತಹ ಮದುವೆಯಾಗಬೇಕೆಂದು ಆ ಹೆಣ್ಮಕ್ಕ ಮಗುವಿನ ಆ ಮದುವೆಗೆ ಸಹಾಯಹಸ್ತ ನೀಡಬೇಕೆಂದು ಹೇಳಿಕೊಟ್ಟಂತಹ ನಾಯಕರಾಗಿದ್ದಾರೆ ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ. ಇಲ್ಲಿ ಯಾವುದೇ ಸೂರಿಲ್ಲದೆ ಬಡ ಜನರು ಮನೆ ಇಲ್ಲದೆ ಆತಂಕ ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ಬಡ ಜನತೆಗೆ ಮನೆ ಮಾಡಿಕೊಟ್ಟು ಆ ಬಡ ಜನತೆಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿ ಶಿಕ್ಷಣವನ್ನು ನೀಡಿ ಎಂದು ಹೇಳಿಕೊಟ್ಟಂತಹ ಮಹಾನುಭಾವರಾಗಿದ್ದಾರೆ ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ. ಆ ನಾಯಕ ಹೇಳಿಕೊಟ್ಟ ಅಂತ ಆದರ್ಶ ಮಾಡುವುದರಲ್ಲಿ ನಾವಿದ್ದೇವೆ. ಮತ್ತೆ ಆ ನಾಯಕರನ್ನು ಸ್ಮರಿಸುವಂತಹ ಆ ನಾಯಕರನ್ನು ಪ್ರಶಂಸಿಸುವಂತಹ ಕಾರ್ಯಕ್ರಮಗಳು ಅದು ಬೇಡ ಎಂದು ಹೇಳುವಂತಹ ಕೆಲವು ಸಂಘಟನೆಗಳಿವೆ. ನನ್ನ ಪ್ರೀತಿಯ ಸಹೋದರರೇ, ಈ ಸಂದರ್ಭದಲ್ಲಾಗಿದೆ SSF ಇಲ್ಲಿ ತನ್ನ ಪ್ರತ್ಯೇಕವಾದಂತಹ ಕಾರ್ಯಕ್ರಮಗಳ ಅಡಿಯಲ್ಲಿ ಅಹ್ಲು ಸುನ್ನತ್ ವಲ್ ಜಮಾಅತಿಗೆ ನಮ್ಮ ಕಾರ್ಯಕರ್ತರನ್ನು ಹಾಗೂ ವಿದ್ಯಾರ್ಥಿ ಯುವಜನತೆಯನ್ನು ಕೈಬೀಸಿ ಕರೆಯುತ್ತಾ ಇರುವುದು. ನಾವಿಲ್ಲಿ ಚಾರಿಟಿ ವರ್ಕ್ಗಳು ಮಾಡಬೇಕು, ಅದರೊಂದಿಗೆ ಈ ಚಾರಿಟಿ ವರ್ಕ್ಗಳು ಈ ನಮಾಜ್ ಇನ್ನಿತರ ಎಲ್ಲ ಆರಾಧನೆಗಳಿಗೂ ಮಿಗಿಲಾದಂತಹ ಒಂದು ವಿಚಾರದಲ್ಲಿ ನಾವು ತಪ್ಪಿ ಹೋಗಿದ್ದೇವೆ. ನಮಗೆ ಹೇಳಿಕೊಡಲು ಇಲ್ಲಿ ಸಂಘಟನೆಗಳಿಲ್ಲ, ಇಲ್ಲಿ ನಾಯಕರಿಲ್ಲ. ನಮಗೆ ಹೇಳಿಕೊಡಬೇಕಾದಂತಹ ಒಂದು ಸತ್ಯವನ್ನು ಮರೆಮಾಚುತ್ತಾ ಇದ್ದಾರೆ. ನಮಗೆ ಈ ಜಗತ್ತಿನಲ್ಲಿ ಜೀವನ ನಡೆಸಬೇಕಾದಂತಹ ಎಲ್ಲ ವಿಚಾರಗಳನ್ನು ಹೇಳಿಕೊಡುತ್ತಾ ಇಲ್ಲಿನ ಬಡ ಬಗ್ಗರಿಗೆ ಇಲ್ಲಿನ ದೀನ ದಲಿತರಿಗೆ ಆಶ್ರಯವನ್ನು ನೀಡಬೇಕೆಂದು ಹೇಳಿಕೊಟ್ಟಂತಹ ಜಗದ್ವಿಖ್ಯಾತ ಜಗತ್ತಿನ ಅತಿ ಶ್ರೇಷ್ಠ ನಾಯಕರಾಗಿದ್ದಂತಹ ಹಬೀಬು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲಿ ವಸಲ್ಲಂ ಅವರ ಪ್ರೀತಿ ಪ್ರೇಮವನ್ನು ಕಲಿಸಿಕೊಡಬೇಕಾಗಿದೆ. ಆ ಪ್ರೀತಿ ಮತ್ತು ಪ್ರೇಮವಿಲ್ಲದಿದ್ದರೆ ನಾವು ಈ ಜಗತ್ತಿನಲ್ಲಿ ಏನು ಮಾಡಿ ಏನು ಪ್ರಯೋಜನವಿಲ್ಲ.
ಪಾರತ್ರಿಕವಾದಂತಹ ಮೋಕ್ಷ, ಪವಿತ್ರವಾದಂತಹ ಅಶ್ರಫುಲ್ ಕಲ್ಕ ಸಲ್ಲಲ್ಲಾಹು ಅಲಿ ವಸಲ್ಲಮರು ಉದ್ಘಾಟನೆ ಮಾಡಲಿರುವ ಆ ಸುಖಲೋಕ ಸ್ವರ್ಗ ನಮಗೆ ಸಿಗಬೇಕಾದರೆ ಆ ಪ್ರವಾದಿ ಪ್ರೇಮ ಪ್ರೀತಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು, ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕು, ಅದರೊಂದಿಗೆ ಚಾರಿಟಿ ವರ್ಕ್ ಗಳನ್ನು ಮಾಡೋಣ. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ನೀವು ನೋಡಿ ಬಹುಮಾನ್ಯರಾದ ಶೇಖುನ ಕಮರುಲ್ ಉಲಮಾ ಎಪಿ ಉಸ್ತಾದ್ ರವರ ಸಾರಥ್ಯದಲ್ಲಿ ಕಳೆದ ಕೆಲವು ತಿಂಗಳುಗಳ ಹಿಂದೆ ನಡೆದಂತಹ ಐತಿಹಾಸಿಕವಾದಂತಹ ಕರ್ನಾಟಕ ಯಾತ್ರೆ, ಆ ಕರ್ನಾಟಕ ಯಾತ್ರೆ ಯಾಕೆ ಬಹುಮಾನ್ಯರಾದ ಕಮರುಲ್ ಉಲಮಾರಿಂದ ನಾವು ಮಾಡಿಸಿದ್ದು ಎಂದು ಹಲವರಿಗೂ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಕೆಲವರು ಹೇಳುತ್ತಾರೆ ಒಂದು ಯಾತ್ರೆ ಮಾಡಿದ್ದಾರೆ, ಏನದರಲ್ಲಿ ಪ್ರಯೋಜನ? ಕೋಟ್ಯಾಂತರ ರೂಪಾಯಿಗಳು ಖರ್ಚು ಮಾಡಿ ಒಂದು ಯಾತ್ರೆ ಮಾಡಿದ್ದಾರೆ, ಏನು ಪ್ರಯೋಜನ ಅಂತ. ಆ ಪ್ರಯೋಜನ ಗೊತ್ತಾಗಬೇಕಾದರೆ ಉತ್ತರ ಕರ್ನಾಟಕದ, ಮಧ್ಯ ಕರ್ನಾಟಕದ, ಮಹಾರಾಷ್ಟ್ರ ಕರ್ನಾಟಕದ, ಹೈದರಾಬಾದ್ ಕರ್ನಾಟಕದ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಆ ಕರ್ನಾಟಕ ಯಾತ್ರೆಯ ನಂತರ ನಡೆಯುತ್ತಿರುವಂತಹ ಶೈಕ್ಷಣಿಕ ಕ್ರಾಂತಿಯ ಬಗ್ಗೆ ನೀವು ಗಮನ ಕೊಡಬೇಕು. ಅಲ್ಲೆಲ್ಲೂ ಹೋಗುವುದಿಲ್ಲ, ಇಲ್ಲೇ ಮಂಗಳೂರನ್ನೇ ಕರ್ನಾಟಕ ಎಂದು ಭಾವಿಸಿದ ಕೆಲವು ವ್ಯಕ್ತಿಗಳಿದ್ದಾರೆ. ಅವರಿಗೆ ಕರ್ನಾಟಕ ಅಂತ ಹೇಳಿದ್ರೆ ಮಂಗಳೂರು ಮಾತ್ರ, ಇಲ್ಲಿ ಕೂತ್ಕೊಂಡು ಏನಾದ್ರೂ ಬರೆಯುದು, ಇಲ್ಲಿ ಕೂತ್ಕೊಂಡು ಏನಾದ್ರೂ ಹೇಳುವಂತ ಕೆಲವು ವ್ಯಕ್ತಿಗಳಿದ್ದಾರೆ. ನಾನು ಯಾರನ್ನು ಟೀಕಿಸ್ತಾ ಇಲ್ಲ, ದಯವಿಟ್ಟು ಕರ್ನಾಟಕ ಯಾತ್ರೆ ಅದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಕಳೆದ 8 ವರ್ಷಗಳಿಂದ ಉತ್ತರ ಕರ್ನಾಟಕದ, ಮಧ್ಯ ಕರ್ನಾಟಕದ ಇಸ್ಲಾಂ ಏನೆಂದು ಗೊತ್ತಿಲ್ಲದಂತ, ಇಸ್ಲಾಮಿನ ಪ್ರಾಥಮಿಕ ಪಾಠ ಗೊತ್ತಿಲ್ಲದಂತ ಹಲವಾರು ಮುಸ್ಲಿಂ ಸಹೋದರರಿಗೆ ಇಸ್ಲಾಮಿನ ದಾವಾ ಚಟುವಟಿಕೆಗಳಲ್ಲಿ ನಿರತರಾದಂತಹ 100 ವಿದ್ವಾಂಸರು ಎಸ್ಎಸ್ಎಫ್ ಅಧೀನದಲ್ಲಿ ಕಾರ್ಯಾಚರಿಸುತ್ತಾ ಇದ್ದಾರೆ. ಪರಿಸುಮಾರು 1 ತಿಂಗಳಿಗೆ 2 ಲಕ್ಷ ರೂಪಾಯಿಯನ್ನು ನಾವು ಖರ್ಚು ಮಾಡುತ್ತಾ ಇದ್ದೇವೆ ಬರೇ ಉತ್ತರ ಕರ್ನಾಟಕದ ದಾವಾ ಚಟುವಟಿಕೆಗಳಿಗೆ ಮಾತ್ರ. ಅದಕ್ಕೆ ಪರ್ಮನೆಂಟ್ ಆಗಿ 15 ವಿದ್ವಾಂಸರು ಅಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ. ಶೇಖುನ ಕಬರುಲ್ ಉಲಮಾ ಎಪಿ ಉಸ್ತಾದರೊಂದಿಗೆ ನಾವು ಹೇಳಿದೆವು, ಎಪಿ ಉಸ್ತಾದರೆ ನೀವೊಮ್ಮೆ ಆ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ನೋಡಬೇಕು. ಅಲ್ಲಿ ಇಸ್ಲಾಮ್ ಏನೊಂದು ಗೊತ್ತಿಲ್ಲದವರಿಗೆ ಅಲ್ಲಿ ಮಸೀದಿಗಳು ಬರಬೇಕು, ಮದ್ರಸಗಳು ಬರಬೇಕು, ಇಂಗ್ಲಿಷ್ ಮೀಡಿಯಂ ಸ್ಕೂಲುಗಳು ಬರಬೇಕೆಂದು ಹೇಳಿದಾಗ ಎಪಿ ಉಸ್ತಾದರ ಕರ್ನಾಟಕ ಯಾತ್ರೆ ನಡೆಸಲಾಯಿತು. ಅಲ್ಹಮ್ದುಲಿಲ್ಲಾಹ್, ಇವತ್ತು ನೀವು ನೋಡಿ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳಿಗೆ ನಾವು ಶಿಲಾನ್ಯಾಸ ಮಾಡಿದ್ದೇವೆ. ಏಪ್ರಿಲ್ ಕೊನೆಯ ತಿಂಗಳಲ್ಲಿ ಹುಬ್ಳಿ, ನಮ್ಮ ಕರ್ನಾಟಕದ ವಾಣಿಜ್ಯ ನಗರಿಯಾದಂತಹ ಹುಬ್ಳಿಯಲ್ಲಿ ಇನ್ಶಾ ಅಲ್ಲಾಹ್ ಒಂದು ದೊಡ್ಡ ಸುನ್ನಿ ಆಸ್ಥಾನವಾದ ಅದರ ಸಂಕುಸ್ಥಾಪನೆಯು ಇನ್ಶಾ ಅಲ್ಲಾಹ್ ಹುಬ್ಳಿಯಲ್ಲಿ ನಡೆಯಲಿದೆ. ಬಿಜಾಪುರ್, ಗುಲ್ಬರ್ಗಾ, ಅದೇ ಪ್ರಕಾರ ಬಾಗಲಕೋಟ್ ಮತ್ತು ಗದಗ ಡಿಸ್ಟಿಕ್ನ ಹಲವಾರು ಕಡೆಗಳಲ್ಲಿ ಮಸೀದಿಗಳು ಮದ್ರಸೆಗಳಿಗೂ ಶಿಲಾನ್ಯಾಸ ಮಾಡಲಾಗಿದೆ. ಇನ್ಶಾ ಅಲ್ಲಾಹ್ 25 ನಾಲೆಜ್ ವಿಲೇಜ್ ಗಳನ್ನು ಮಾಡುವಂತಹ ಪ್ರಯತ್ನದಲ್ಲಿ ನಾವಿದ್ದೇವೆ. ನೀವೆಲ್ಲರೂ ದುಆ ಮಾಡಿ ಎಂದು ಹೇಳುತ್ತಾ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಗೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ಮಾಡಲು. ಬರೇ ಮಂಗಳೂರು ಮಾತ್ರವಲ್ಲ, ಇಡೀ ಕರ್ನಾಟಕದ ಮುಸಲ್ಮಾನರಿಗೆ ನಾಯಕತ್ವ ಕೊಡುವಂತಹ, ಅವರಿಗೆ ಬೇಕಾದಂತಹ ಕೆಲಸಗಳನ್ನು ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ಎಸ್ಎಸ್ಎಫ್ನ ಕಾರ್ಯಕರ್ತರಿಗಿದೆ. ಆದ್ದರಿಂದ ಯಾರಾದರೂ ಕೆಲವರು ನಮ್ಮ ವಿರುದ್ಧ ಅಥವಾ ಎಸ್ಎಸ್ಎಫ್ನ ವಿರುದ್ಧ, ನಮ್ಮ ನಾಯಕರ ವಿರುದ್ಧ ಏನಾದರೂ ಮಾತನ್ನಾಡಿದರೆ ನೀವು ಯಾವತ್ತೂ ಅದಕ್ಕೆ ಪ್ರತಿಕ್ರಿಯಿಸಲು ಹೋಗಬಾರದು, ಯಾವತ್ತೂ ಉತ್ತರಿಸಬಾರದು. ಯಾಕೆಂದರೆ ನಾವು ಅವರಿಗೆ ಉತ್ತರಿಸಬೇಕಾದವರಲ್ಲ. ನಮಗೆ ಕೆಲಸಗಳು, ಹಲವಾರು ಕೆಲಸಗಳು ನಮ್ಮ ಮುಂದಿದೆ. ಆ ಕೆಲಸಗಳು, ಸಮಾಜ ನಮ್ಮಿಂದ ಹಲವಾರು ವಿಚಾರಗಳು ನಮ್ಮನ್ನು ನಿರೀಕ್ಷಿಸ್ತಾ ಇದ್ದೆ. ಆ ನಿರೀಕ್ಷೆಗೆ ಅನುಗುಣವಾಗಿ ಈ ಸಮಾಜದ ಬಡವರ, ಈ ಸಮಾಜದಲ್ಲಿ ಇಸ್ಲಾಂ ಏನೆಂದು ಗೊತ್ತಿಲ್ಲದವರಿಗೆ ಇಸ್ಲಾಂ ಕಲಿಸುವಂತ ಮಹತ್ತರವಾದಂತಹ ಜವಾಬ್ದಾರಿ ನಮ್ಮ ಮುಂದಿದೆ. ಆದ್ದರಿಂದ ಯಾರನ್ನು ಟೀಕಿಸುವ, ನಿಂದಿಸುವ ಅಥವಾ ನಿಂದಿಸುವ, ಅಸಭ್ಯ ಹೇಳುವವರ ವಿರುದ್ಧ ಮಾತನಾಡಲು ನಮಗೆ ಸಮಯವಿಲ್ಲ. ಯಾರು ಆ ಕಡೆಗೆ ಗಮನ ಕೊಡಬಾರದು, ಯಾಕೆಂದರೆ ನಾವು ಸಿರಾತುಲ್ ಮುಸ್ತಕೀಮ್ ಅಲ್ಲಿ ಹೋಗುತ್ತಾ ಇದ್ದೇವೆ. ಆ ಸಿರಾತುಲ್ ಮುಸ್ತಕೀಮ್ ಅಲ್ಲಿ ಹೋಗುವಾಗ ನಮ್ಮ ಗುರಿ ಒಂದು ಮಾತ್ರ, ಪವಿತ್ರವಾದಂತಹ ಸುಖಲೋಕ ಸ್ವರ್ಗ. ಆ ಸ್ವರ್ಗದ ಗುರಿ ಮುಟ್ಟುವ ತನಕ ನಾವು ಬಲ ಎಡದಲ್ಲಿ ಬರುವಂತಹ ಆಕ್ರೋಶಗಳಿಗೆ, ದ್ವೇಷಗಳಿಗೆ ಅಥವಾ ಶತ್ರುತ್ವಗಳಿಗೆ ಯಾವತ್ತೂ ನಾವು ಕಿವಿಗೊಡಬಾರದು.
ಬಾರದು, ಯಾರ ಸಭ್ಯ ಹೇಳಲಿ ಯಾರು ನಿಂದಿಸಲಿ ಅದು ನಮಗೆ ತೊಂದರೆ ಇಲ್ಲ. ನಮಗೆ ಗೊತ್ತಿರಬೇಕು ಚೀಫ್ನ ತಾಜುಲ್ಲುಲಮಾ ಸೈಯದ್ ಅಬ್ದುಲ್ ರಹ್ಮಾನ್ ಉಲ್ ಬುಖಾರಿ 60 ವರ್ಷ ಇಲ್ಲಿ ಜೀವನ ನಡೆಸಿದರು. ಮಾನ್ಯರಾದ ತಾಜುಲ್ಲುಲಮಾರವರು ತನ್ನ 60 ವರ್ಷಗಳ ಈ ಕರಾವಳಿ ಪ್ರದೇಶದ ಜೀವನದಲ್ಲಿ ಅವರ ಜೀವನ ಕ್ರಮ ನಾವು ನೋಡಿದ್ದೇವೆ. ಬಹುಮಾನ್ಯರಾದ ಬೇಕಲು ಉಸ್ತಾದರವರ ಆ ಜೀವನ ಕ್ರಮ ನಾವು ನೋಡುತ್ತಾ ಇದ್ದೇವೆ. ಬಹುಮಾನ್ಯರಾದ ಶೈಖುನ ಕಮರುಲ್ಲುಲಮಾ ಎಪಿ ಉಸ್ತಾದರ ಜೀವನ ಕ್ರಮ, ಯಾವತ್ತೂ ಎಪಿ ಉಸ್ತಾದರು ಯಾರ ವಿರುದ್ಧವೂ ಮಾತನಾಡುವುದಿಲ್ಲ, ಯಾರ ವಿರುದ್ಧವೂ ನಿಂದನೆ ಮಾಡಿದಂತಹ ಶತ್ರುಗಳು ಮುಂದೆ ಬಂದರು ಅವರಿಂದ ಪ್ರೀತಿಯಿಂದ ಮುಗುಳ್ನಕ್ಕೂ ಮಾತನಾಡುವಂತಹ ಬಹುಮಾನ್ಯರಾದ ಆ ನಾಯಕರ ಜೀವನ ಕ್ರಮ ನಮ್ಮ ಜೀವನ ಕ್ರಮವಾಗಿರಬೇಕು. ನಾವು ಯಾರನ್ನು ನಿಂದಿಸಬಾರದು. ಅದರೊಂದೇ ಅಹ್ಲು ಸುನ್ನಾ ವಲ್ ಜಮಾ, ಅದು ಯಾವತ್ತಾದರೂ ಐಕ್ಯವಾಗುವುದಾದರೆ ಅದಕ್ಕಿರುವ ಎಲ್ಲಾ ವೇದಿಕೆಗೂ ನಾವು ಸಿದ್ಧರಾಗಿರಬೇಕು. ಯಾಕಂದರೆ ಸುನ್ನತ್ ಜಮಾತಿನ ಐಕ್ಯ ಈ ಸಮಾಜದ ಅತ್ಯಗತ್ಯವಾದಂತಹ ಬೇಡಿಕೆಯಾಗಿದೆ. ಆ ಐಕ್ಯಕ್ಕಾಗಿ ನಮ್ಮಿಂದಾಗುವ ಎಲ್ಲಾ ಸಹಕಾರವನ್ನು ನೀಡಲು ನಾವು ಸಿದ್ಧರಿದ್ದೇವೆ. ನಾ ಅದಕ್ಕೆ ಸಿದ್ಧರಾಗಬೇಕು. ಯಾಕಂದರೆ ನಾವು ಸುನ್ನತ್ ಜಮಾತಿನ ಕಾರ್ಯಕರ್ತರು, ಯಾವ ರಾಜಿಗೂ ನಾವು ಸಿದ್ಧರಿದ್ದೇವೆ. ಸುನ್ನತ್ ಜಮಾತಿನ ವೇದಿಕೆಯಲ್ಲಿ ಬಂದು ಅಹ್ಲು ಸುನ್ನತ್ ವಲ್ ಜಮಾತಿನ ನೈಜ ರೂಪದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಯಾವುದೇ ಐಕ್ಯ ಮಾಡುವುದಾದರೂ ನಾವು ಸಿದ್ಧರಿದ್ದೇವೆ. ನಾವು ಐಕ್ಯತೆಯ ರುವಾರಿಗಳು. ನಮಗೆ ಪ್ರವಾದಿಗಳು ಹೇಳಿಕೊಟ್ಟಿರುವುದು ಐಕ್ಯತೆಯಾಗಿದೆ, ಎಲ್ಲರೊಂದಿಗೂ ಸಹಬಾಳ್ವೆಯಾಗಿದೆ, ಸೌಹಾರ್ದತೆಯಾಗಿದೆ. ಆ ಸೌಹಾರ್ದತೆ ಮತ್ತು ಸಹಬಾಳ್ವೆಗೆ ಮೊದಲ ಆದ್ಯತೆ ಕೊಡುತ್ತಾ ನಮ್ಮ SSF ನ ಕಾರ್ಯಕರ್ತರು ನಮ್ಮ ಕಾರ್ಯಕ್ರಮಗಳು ನಮ್ಮ ರಾಜ್ಯ ಮಟ್ಟದ ನಮ್ಮ ಜಿಲ್ಲಾ ಮಟ್ಟದ ನಾಯಕರು ಕೊಡುವಂತಹ ಸರ್ಕ್ಯುಲರ್ಗಳನ್ನು ಅದನ್ನು ಫಾಲೋ ಮಾಡುತ್ತಾ ಈ ಜಗತ್ತಿನಲ್ಲಿರುವಂತಹ ವಿಚಾರ ಇದು ನಗಣ್ಯವಾಗಿದೆ, ಇದು ನಶ್ವರವಾದಂತಹ ಜೀವನವಾಗಿದೆ, ಪಾರತ್ರಿಕವಾದಂತಹ ಶಾಶ್ವತವಾದಂತಹ ಒಂದು ಜೀವನವಿದೆ. ಆ ಸುಖಲೋಕ ಸ್ವರ್ಗ, ಆ ಸ್ವರ್ಗ ಪ್ರವೇಶದವರೆಗೆ ಏನೆಲ್ಲ ಮಾಡಬೇಕು, ಆ ಪ್ರವೇಶಕ್ಕೆ ಇರುವಂತಹ ದಾರಿಗಳಲ್ಲಿವೆಯೋ ಅದೆಲ್ಲವನ್ನು ಮಾಡುತ್ತಾ ನಮ್ಮ ಮಕ್ಕಳಿಗೆ ಸುನ್ನತ್ ಜಮಾತನ್ನು ಹೇಳಿಕೊಡುತ್ತಾ ನಮ್ಮ ಅನ್ಯಧರ್ಮೀಯರಾದಂತಹ ಹಿಂದೂ ಕ್ರೈಸ್ತ ಸಹೋದರರೊಂದಿಗೆ ಸೌಹಾರ್ದತೆಯಿಂದ ಬಾಳುತ್ತಾ ಸಹಿಷ್ಣುತೆಯಿಂದ ಬಾಳುತ್ತಾ ಜೀವನ ನಡೆಸಬೇಕೆಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯ ಬೋರ್ಡ್ನ ಪರವಾಗಿಯೂ ಕರ್ನಾಟಕ ರಾಜ್ಯ ಸ್ಟೂಡೆಂಟ್ಸ್ ಫೆಡರೇಷನ್ ಪರವಾಗಿಯೂ ಎಲ್ಲಾ ವಿಧ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾನೊಂದು ತಿಂಗಳ ಮುಂಚೆ ಈ ನಮ್ಮ ಮಸೀದಿಗೆ ಭೇಟಿ ನೀಡಿದ್ದೆ. ಅವತ್ತಿಲ್ಲಿನ ಪದಾಧಿಕಾರಿಗಳೊಂದಿಗೆ ಕರ್ನಾಟಕ ರಾಜ್ಯ ಒಗ್ಗೂಡ ದಿನದಲ್ಲಿ ಏನೆಲ್ಲ ನನ್ನಿಂದ ಸಾಧ್ಯವೋ ಅದೆಲ್ಲವನ್ನು ಮಾಡಿಕೊಡಲು ನಾನು ತಯಾರಾಗಿದ್ದೇನೆ ಎಂದು ಹೇಳಿದ್ದೆ. ಇನ್ಶಾ ಅಲ್ಲಾಹ್ ಅದಕ್ಕೆ ಬೇಕಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅದರ ದಾಖಲೆಗಳನ್ನು ನೀವು ನೀಡಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದರೊಂದಿಗೆ ಕರ್ನಾಟಕ ರಾಜ್ಯ ಒಗ್ಗೂಡಿನಿಂದ ನಿಮಗೆ ಸಿಗಬೇಕಾದಂತಹ ಸವಲತ್ತುಗಳನ್ನು ನೀವು ಪಡೆದುಕೊಳ್ಳಿ. ಅದಕ್ಕೆ ಬೇಕಾದ ಎಲ್ಲಾ ಸಹಾಯವನ್ನು ಮಾಡಲು ನಾನು ಅದಕ್ಕೆ ಬದ್ಧವಿರುತ್ತೇನೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಇನ್ನ ಫತಹ್ನಾಲಕ ಫತಹ ಮುಬೀನ ಎಂಬ ಪವಿತ್ರವಾದ ಕುರ್ಆನ್ನ ವಾಕ್ಯದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ಆಖಿರು ದಅವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನೀವೆಲ್ಲರೂ ನನಗಾಗಿ ದುಆ ಮಾಡಿ ಎಂದು ಹೇಳುತ್ತಾ ನಮ್ಮೆಲ್ಲರಿಗೂ ಅಲ್ಲಾಹನ ಅಹ್ಲು ಸುನ್ನಾ ವಲ್ ಜಮಾಅತಿಗೆ ಕಾರ್ಯಾಚರಿಸಲು ದೀರ್ಘಾಯುಷ್ಯ ಮತ್ತು ಆಫಿಯತ್ ಅನ್ನು ನೀಡಿ ಅನುಗ್ರಹಿಸಲಿ ಎಂದು ಹೇಳುತ್ತಾ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.